ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗ್ವೇಣಿ ಅಚಾರ್ಸ್ ಕಿಚನ್. ಫ್ರೆಂಡ್ಸ್, ಈಗ ಪೂರಿಗೆ ಹಿಟ್ಟನ್ನು ಕಲಸ್ಕೊಳ್ಳೋಣ. ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು. ಸೊ ಇವಾಗ ಇದನ್ನು ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಂಡ್ಬಿಡೋಣ. ನೋಡಿ, ಹಿಟ್ಟು ಕಲಸಿಟ್ಟಿದ್ದೀನಿ. ಇವಾಗ ಇದನ್ನು ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಬಿಡೋಣ, ಚೆನ್ನಾಗಿ ನೆನೀತಾ ಇರಲಿ. ಪೂರಿ ಇಟ್ಟು ನೋಡಿ ಕಲಸಿಟ್ಟಿದ್ವಲ್ಲ, ಚೆನ್ನಾಗಿ ನೆಂದಿದೆ. ಇದನ್ನ ಒಂದ್ಸತಿ ಚೆನ್ನಾಗಿ ನಾದ್ಕೊಂಡ್ಬಿಡೋಣ. ಪೂರಿನ ಬೇಕು ಅಂದರೆ ನೀವು ಮೈದಾ ಹಿಟ್ಟಿನಲ್ಲಿ ಹಾಕೋಬೋದು. ಸೊ ನಮ್ಮನೇಲಿ ಜಾಸ್ತಿ ನಾವು ಮೈದಾ ಮಾಡೋದಿಲ್ಲ, ಇದೇ ರೀತಿಯಾಗಿ ನಾವು ಮಾಡೋದು ಗೋಧಿ ಹಿಟ್ಟಿನಲ್ಲಿ. ನೀವು ಬೇಕು ಅಂದರೆ ಮೈದಾಲಿ ಪೂರಿ ಮಾಡ್ಕೋಬೋದು. ಸೊ ಮೈದಾಕ್ಕಿಂತ ಗೋಧಿ ಹಿಟ್ಟಿನಲ್ಲಿ ಮಾಡೋದೇ ಹೆಲ್ತಿ. ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನೋಡಿ, ಪೂರಿ ಮಾಡುವಾಗ ಒಂದು ಟಿಪ್ ಹೇಳ್ತೀನಿ, ಆಯಿಲ್ಲು ಚೆನ್ನಾಗಿ ಬಿಸಿಯಾಗಿರಬೇಕು. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಅದನ್ನು ಸಿಮ್ ಫ್ಲೇಮ್ ಇಟ್ಕೊಂಬಿಡಿ, ಮೀಡಿಯಂ ಫ್ಲೇಮ್ಗೆ. ಆಮೇಲೆ ಪೂರಿಯನ್ನು ಹಾಕಬೇಕು. ನೋಡಿ, ಈ ರೀತಿ ಸೈಡಲ್ಲಿ ಹಾಕಬೇಕು. ಆಗಿದ ತಕ್ಷಣ ಇದನ್ನು ಒಂದ್ಸತಿ ಜೋರಾಗಿ ಈ ಥರ ಪ್ರೆಸ್ ಮಾಡಿ. ಸೊ ಪ್ರೆಸ್ ಮಾಡಿದ ತಕ್ಷಣ ಅದು ಚೆನ್ನಾಗಿ ಉಬ್ಬತ್ತೆ. ನೋಡಿ, ಈ ಥರ ಈ ಥರ ಹಾಕಿದ್ಮೇಲೆ ಸ್ವಲ್ಪ ಈ ಥರ ಹಿಂಗೆ ಪ್ರೆಸ್ ಮಾಡಿ ತೆಗೀರಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬತ್ತೆ. ನೋಡಿ, ಪೂರಿ ರೆಡಿ ಆಯಿತು.